ನಮಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬನ್ನಿ ವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳಲ್ಲಿ ಏನೇನಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ. SSLC ಮಧ್ಯ ವಾರ್ಷಿಕ ಪರೀಕ್ಷೆ ನಡೆಸೋದಕ್ಕೆ ವಿರೋಧಗಳು ವ್ಯಕ್ತವಾಗ್ತಾ ಇದೆ ಅಂತೆ. ಈ ರೀತಿ ಸಾಕಷ್ಟು ಕಡೆಗಳಿಂದ ಕೂಗು ಕೇಳಿ ಬರ್ತಾ ಇದೆ. ಹಾಗಾದ್ರೆ ಯಾರಿಂದ ವಿರೋಧ ವ್ಯಕ್ತವಾಗ್ತಾ ಇರೋದು? ಇದಕ್ಕೆ ತಡೆಯನ್ನ ತರಬೇಕು ಅಂತ ಯೋಚನೆ ಮಾಡ್ತಾ ಇರೋರು ಯಾರು? SSLC ಮಧ್ಯ ವಾರ್ಷಿಕ ಪರೀಕ್ಷೆ ನಡೆಸೋದ್ರಿಂದ ಏನ್ ತೊಂದರೆ ಆಗುತ್ತೆ ನೋಡೋಣ. ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮತ್ತೊಂದು ಗೊಂದಲದ ನಿರ್ಣಯವನ್ನು ತಗೊಂಡಿದೆ. ಅದು SSLC ಮಧ್ಯ ವಾರ್ಷಿಕ ಪರೀಕ್ಷೆಯನ್ನು ಸೆಂಟ್ರಲೈಸ್ಡ್ ಸಿಸ್ಟಮಲ್ಲಿ ಮಾಡಬೇಕು ಅನ್ನೋ ಉದ್ದೇಶನ ಈ ವರ್ಷ ಅದನ್ನು ಪ್ರಕಟಿಸಿತ್ತು. ಅದರ ಬಗ್ಗೆ ನಾವು ವಿರೋಧವನ್ನು ಕೂಡ ನಾವು ನಮ್ಮ ಸಂಘಟನೆ ವ್ಯಕ್ತಪಡಿಸಿದ್ದೆವು. ಯಾಕೆಂದರೆ ಇದು ಮಧ್ಯ ವಾರ್ಷಿಕ ಪರೀಕ್ಷೆಯನ್ನು SA1 ಆಗಿರೋದ್ರಿಂದ ಶಾಲಾ ಶಿಕ್ಷಕರೇ, ಅಂದರೆ ಅವ್ರು ಯಾರು ಹೈಸ್ಕೂಲಿಗೆ ಪಾಠಗಳನ್ನು ಮಾಡ್ತಾರೋ ಅವರೇ ಆ ಪರೀಕ್ಷಾ ಪತ್ರಿಕೆಯನ್ನು ತಯಾರು ಮಾಡಿಕೊಂಡು ಪರೀಕ್ಷೆಗಳನ್ನು ನಡೆಸಬೇಕು ಅನ್ನೋದು ಇದುವರೆಗೂ ಇದ್ದಂಥ ಸಂಪ್ರದಾಯ. ಸೊ ಇವರು ಗುಣಮಟ್ಟವನ್ನು ಇಂಪ್ರೂವ್ ಮಾಡ್ತೀವಿ ಮತ್ತು ಪರೀಕ್ಷೆಯನ್ನು ತುಂಬ ಸ್ಟ್ರಿಕ್ಟಾಗಿ ಗೌಪ್ಯವಾಗಿ ಮಾಡ್ತೀವಿ ಅಂತ ಹೇಳ್ಕೊಂಡು ಇದನ್ನು ಸೆಂಟ್ರಲೈಸ್ ಸಿಸ್ಟಮಲ್ಲಿ ಕ್ವಶ್ಚನ್ ಪೇಪರನ್ನು ತಯಾರು ಮಾಡಿಬಿಟ್ಟು ಈಗ ಆನ್ಲೈನಲ್ಲಿ ಆಯಾ HM ಲಾಗಿನ್ಗೆ ಕಳಿಸುವಂತಹ ಒಂದು ಪ್ರಯತ್ನ ನಿನ್ನೆ ನಡೆದಿದೆ. ಸೊ ಈಗ ಆ HMಗಳು, ಅಂದರೆ ಆ ಶಾಲೆಯ ಮುಖ್ಯ ಶಿಕ್ಷಕರು ಈಗ ಏನು ಹೇಳ್ತಾ ಇದ್ದಾರೆ ಅಂದರೆ, ನಮ್ಮ ಲಾಗಿನ್ಗೆ ಬಂದಾಗ ನಾವು ಅದನ್ನು ಪ್ರಿಂಟೌಟನ್ನು ಹೊರಗಡೆ ತೊಗೊಳ್ಳೋದಕ್ಕೆ ಹಣ ಯಾರು ಕೊಡ್ತಾರೆ ಅಂತ ಒಂದು. ಎರಡನೇದಾಗಿ ಆ ಪ್ರಿಂಟೌಟನ್ನು ತಗೊಂಡು ನಾವು ಶಾಲೆಗೆ ಬರೋದ್ರೊಳಗೆ ಆ ಪೇಪರು ಕಾಳಸಂತೆಯಲ್ಲಿ ಮಾರಾಟ ಆಗಲ್ಲ ಅಂತ ಗ್ಯಾರಂಟಿ ಯಾರು ಕೊಡ್ತಾರೆ? ಒಂದು ವೇಳೆ ಅದು ಕಾಳಸಂತೆಯಲ್ಲಿ ಸಿಗೋದೇ ಆಗೋದಾದರೆ, ಸೊ ಅದರ ಜವಾಬ್ದಾರಿಯನ್ನು ನಮ್ಮ ಮೇಲೆ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಆದೇಶದಲ್ಲಿ ಹೊರಡಿಸಿರೋದು ನಮ್ಮೆಲ್ಲರಿಗೂ ಕೂಡ ಆತಂಕ ಮತ್ತು ಭಯವನ್ನು ಉಂಟು ಮಾಡಿದೆ ಅಂತೇಳಿ ಅವರು ತಮ್ಮ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಯಾಕೆ ಇಲಾಖೆ ಈ ರೀತಿಯ ಗೊಂದಲದ ಅವೈಜ್ಞಾನಿಕ ನಿರ್ಣಯನ ತಗೊಳ್ಳುತ್ತೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಸೊ ಎಲ್ಲ ವಿಚಾರಗಳಲ್ಲೂ ಇಲಾಖೆ ಎಡುಕನೇ ಹೋಗ್ತಾ ಇದೆ. ಸೊ ಈ ಪರೀಕ್ಷೆಗಳು ಸುಲಭವಾಗಿ ಶಾಲಾ ಹಂತದಲ್ಲೇ ನಡೀತಾ ಇದ್ದವನ್ನ ನಾವು ಸೆಂಟ್ರಲೈಸ್ ಮಾಡ್ತೀವಿ, ಅಲ್ಲಿ ಏನೋ ದೊಡ್ಡ ಇದನ್ನು ಸಾಧನೆಯನ್ನು ಮಾಡಿಬಿಡ್ತೀವಿ ಅಂತ ಹೇಳಕ್ಕೆ ಹೋಗ್ಬಿಟ್ಟು ಅದನ್ನು ದೊಡ್ಡ ಸಮಸ್ಯೆಯನ್ನು ಸೃಷ್ಟಿ ಮಾಡಿದರೆ, ಇಡೀ ರಾಜ್ಯದ ಎಲ್ಲ ಮುಖ್ಯ ಶಿಕ್ಷಕರು ಸೇರಿಕೊಂಡಂತೆ, ಹೈಸ್ಕೂಲ್ ಮುಖ್ಯ ಶಿಕ್ಷಕರು ಸೇರಿಕೊಂಡಂತೆ, ಖಾಸಗಿ ಶಾಲೆಯವರು ಕೂಡ ಇದ್ರ ಬಗ್ಗೆ ಭಾಳಷ್ಟು ಗೊಂದಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಈ ವಿಚಾರದಲ್ಲಿ ಅವರು ಕ್ಲಾರಿಫಿಕೇಷನ್ಸನ್ನು ಕೊಡಬೇಕಾಗುತ್ತೆ, ಅಥವಾ ಇದನ್ನು ರದ್ದುಗೊಳಿಸಿ ಶಾಲೆಯವರೇ ನಡೆಸೋದಕ್ಕೆ ಮಾಡಿದರೆ ಇದು ಪಾರದರ್ಶಕವಾಗಿ ಮತ್ತು ಗೌಪ್ಯವಾಗಿ ನಡೆಯುತ್ತೆ ಅಂತೇಳ್ಬಿಟ್ಟು ನಾವು ಭಾವಿಸ್ತೀವಿ. ಈ ನಿಟ್ಟಿನಲ್ಲಿ ಇಲಾಖೆ ಯೋಚನೆ ಮಾಡಬೇಕು ಅಂತೇಳಿ ಈ ಮೂಲಕ ವಿನಂತಿ ಮಾಡ್ಕೊಳ್ತೀವಿ.